ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಗೋಸ್ಟ್ ಸಿನಿಮಾ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಚಿತ್ರದ ಫಸ್ಟ್ ಸಾಂಗ್ ರಿಲೀಸ್ ಮಾಡಿ ಪ್ರಮೋಷನ್ಗೆ ಚಾಲನೆ ಕೂಡ ಕೊಡಲಾಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ತೆರೆಗಪ್ಪಳಿಸೋಕೆ ಸಿದ್ಧವಾಗಿದೆ. ನಿರ್ದೇಶಕ ಶ್ರೀನಿ ವಿಭಿನ್ನವಾಗಿ ಏನೋ ಮಾಡ್ತಿದ್ದಾರೆ ಎನ್ನುವುದರ ಸಿಲುವು ಕೂಡ ಕೊಡುತ್ತಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಸರಾ ಹಬ್ಬದ ಸಂಭ್ರಮದಲ್ಲಿ ಗೋಸ್ಟ್ ಸಿನಿಮಾ ತೆರೆಗೆ ಬರಲು ಸಿದ್ಧವಾಗಿದೆ. ಸದ್ಯ ಚಿತ್ರದ OGM ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ. ಸಾಂಗ್ ಜೊತೆಗೆ BGM ಕೂಡ ಸೇರಿಸಿ ವಿಭಿನ್ನ ಪ್ರಯತ್ನ ಕೂಡ ಮಾಡಲಾಗಿದೆ. ಅರ್ಜುನ್ ಜನ್ಯ ಮ್ಯೂಸಿಕ್ಗೆ ಕೇಳುಗರಿಗೆ ಸಖತ್ ಕಿಕ್ ಕೂಡ ಕೊಡುತ್ತಿದೆ. ಆದರೆ ಈ ಸಿನಿಮಾದ 5 ಭಾಷೆಗೆ ಒಂದೇ ಟ್ಯೂನನ್ನು ಸೇರಿಸಿ ಒಂದೇ ಟೀಸರ್ ಕಟ್ ಮಾಡೋದನ್ನು ಗಮನಿಸಿದ್ದೇವೆ. ಆದರೆ ಇಲ್ಲಿ 4 ಭಾಷೆಯ ಸಾಹಿತ್ಯ ಸೇರಿಸಿ ಒಂದೇ ಸಾಂಗ್ ಕೂಡ ಕಟ್ಟಿಕೊಡಲಾಗಿದೆ. ಆದರೆ ಎಲ್ಲೂ ಅಭಾಸ ಅನ್ನಿಸುವುದಿಲ್ಲ. ಸಾಂಗ್ ಇದು ನಾಯಕನ ಇಂಟ್ರೊಡಕ್ಷನ್ ಸಾಂಗ್, ಬಿಲ್ಡಪ್ ಸಾಂಗ್ ಅನ್ನೋದು ಗೊತ್ತಾಗಿದ್ದು ಲಿರಿಕ್ಸ್ ಸಖತ್ತಾಗಿ ಕ್ಯಾಚ್ ಆಗಿದೆ. ರ್ಯಾಪ್ ಟಚ್ ಕೂಡ ಗೋಸ್ಟ್ OGM ಕದರ್ ಅನ್ನು ಹೆಚ್ಚಿಸಿದ್ದಾರೆ. ಗೋಸ್ಟ್ OGM-ಗೆ ಕನ್ನಡದಲ್ಲಿ ಚಿರಂಜೀವಿ, ತೆಲುಗು ತಮಿಳಿನಲ್ಲಿ MC ಚೇತನ್ ಹಾಗೂ ಮಲಯಾಳಂನಲ್ಲಿ ರಾಜು ಸಾಹಿತ್ಯ ಬರೆದಿದ್ದಾರೆ. ಐಶ್ವರ್ಯ ರಂಗರಾಜನ್ ಜೊತೆ ನಿಶಾನ್ ರೈ ದನಿಯಾಗಿದ್ದಾರೆ. ಅರ್ಜುನ್ ಜನ್ಯರವರ ಮ್ಯೂಸಿಕ್ ಕಂಪೋಷನ್ ಸಖತ್ತಾಗಿ ಮೂಡಿಬಂದಿದೆ. ಶಿವರಾಜ್ ಕುಮಾರ್ ಅವರು ಗನ್ ಹಿಡಿದು ಕಡಕ್ ಲುಕ್ನಲ್ಲಿ ದರ್ಶನ ಕೊಡುತ್ತಾರೆ. ಕಣ್ಣಲ್ಲಿ ಕೊಲ್ಲುವ ಶಿವಣ್ಣನ ಕಣ್ಣೊಳಗೆ ಹೋ ಪ್ರಪಂಚವನ್ನೇ ತೆರೆದಿಟ್ಟಿದ್ದಾರೆ ನಮ್ಮ ಶ್ರೀನಿರವರು. ಅಭಿಮಾನಿಗಳಿಗಂತೂ ಸಾಂಗ್ ಸಖತ್ ಮಜಾ ಕೊಡುತ್ತಿದೆ. ಕನ್ನಡ ಸಿನಿ ರಸಿಕರು ಮಾತ್ರವಲ್ಲ ಪರಭಾಷಿಕರಿಗೂ ಸಖತ್ ಇಷ್ಟವಾಗಿದೆ. ಶ್ರೀನಿ ಪ್ರಯತ್ನಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತಿದೆ ಎಂದು ಹೇಳಬಹುದು. ಗೋಸ್ಟ್ ಚಿತ್ರದಲ್ಲಿ ಶಿವಣ್ಣನ ಜೊತೆಗೆ ಅನುಪಮ್ ಖೇರ್, ಜೈರಾಮ್, ಪ್ರಶಾಂತ್ ನಾರಾಯಣ್, ಅರ್ಚನಾ ಜೋಯಿಸ್ ಮುಂತಾದವರು ಬಣ್ಣ ಹಚ್ಚಿದ್ದಾರೆ. ಜೈಲರ್ ಚಿತ್ರದ ನರಸಿಂಹ ಪಾತ್ರದಿಂದ ಶಿವಣ್ಣ ಅಕ್ಕಪಕ್ಕ ರಾಜ್ಯಗಳಲ್ಲಿ ಕ್ರೇಜ್ ಕೂಡ ಸೃಷ್ಟಿಸಿಕೊಂಡಿದ್ದಾರೆ. ಹಾಗಾಗಿ ಚಿತ್ರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಹೊರ ರಾಜ್ಯಗಳಲ್ಲೂ ರಿಲೀಸ್ ಮಾಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಬಹುದು. ಗೋಸ್ಟ್ ಚಿತ್ರದ ಹಿಂದಿ ಥಿಯೇಟ್ರಿಕಲ್, ಸ್ಯಾಟಲೈಟ್ ಹಾಗೂ ಡಿಜಿಟಲ್ ಹಕ್ಕು ಭಾರಿ ಮೊತ್ತಕ್ಕೆ ಸೇಲ್ ಆಗಿದೆ. RRR, ಜವಾನ್ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನು ವಿತರಣೆ ಮಾಡಿದಂತಹ ಪೆನ್ ಸ್ಟುಡಿಯೋ ಸಂಸ್ಥೆ ಈಗ ಗೋಸ್ಟ್ ಚಿತ್ರದ ವಿತರಣಾ ಹಕ್ಕನ್ನು ಪಡೆದುಕೊಂಡಿದೆ. ಕನ್ನಡ, ತಮಿಳು ಹಾಗೂ ಮಲಯಾಳಂ ಭಾಷೆಗಳನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಭಾಷೆಗಳಲ್ಲಿ ಗೋಸ್ಟ್ ಚಿತ್ರವನ್ನು ಪೆನ್ ಸ್ಟುಡಿಯೋ ಸಂಸ್ಥೆ ಬಿಡುಗಡೆ ಮಾಡುತ್ತಿದೆ. 48 ಗಂಟೆಗಳಲ್ಲಿ ನಡೆಯುವ ಕತೆ ಇದಾಗಿದ್ದು ಬಹುತೇಕ ಸೆಟ್ಗಳಲ್ಲಿಯೇ ಸಿನಿಮಾ ಚಿತ್ರೀಕರಣ ನಡೆಸಲಾಗಿದೆ. October 19 ಸಿನಿಮಾ ಬಹಳ ಅದ್ಧೂರಿಯಾಗಿ ರಿಲೀಸ್ ಆಗಲಿದೆ. ಈ ಚಿತ್ರದ ಸಾಂಗನ್ನು ನೋಡಿದವರು ಹೇಗಿದೆ, ಹೇಗೆ ಅನಿಸಿತು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.